ರುಚಿ ನೋಡಿದ ಬೆಕ್ಕಗೆ ಚಪ್ಪಲ ಜಾಸ್ತಿ ಡಿಯರ್. ಈ ಗಂಡಸರು ಅಷ್ಟೇನೆ, ರುಚಿಗೋಸ್ಕರ ಸೆಲ್ಫ್ ರೆಸ್ಪೆಕ್ಟ್ನ ಸೇಲಿಗಿಟ್ಟು ಸಂಬಂಧನ ಸರಿಪಡಿಸ್ಕೊಂಡು ಸಂಸಾರ ಮಾಡೋಕ್ಕೂ ಹೆಸರಲ್ಲ. ನೀನ್ ಹೀಗೆ ಅವನ ಜೊತೆ ಮೇಲಿಂದ ಮೇಲೆ ಜಗಳ ಮಾಡ್ಕೊಂಡು ಕಿತ್ತಾಡ್ಕೊಂಡಿದ್ರೆ ಯು ವಿಲ್ ಬಿಕಮ್ ಅ ಲೂಸರ್. ಮಗ, ನೀನ್ ಈ ಅಮ್ಮನ ಮಾತು ಕೇಳ್ತೀಯೋ ಇಲ್ವೋ? ಕೇಳ್ತೀನಿ ಸುಬಮ್ಮ, ಅದೇನು ಹೇಳೋ. ಹಂಗಾರೆ ನೀನ್ ಇನ್ಯಾಕ ಈ ತರ ಆಸೆಗಳನ್ನೆಲ್ಲ ಇಟ್ಕೋಬಾರ್ದು, ಗೊತ್ತಾಯ್ತಾ? ಗೊತ್ತಾಯ್ತು ಸುಬಮ್ಮ, ನೀನ್ ಯಾಕೆ ಹೇಳ್ತಿದ್ಯಾ ಅಂತನೂ ಗೊತ್ತಾಯ್ತು. ನಿಂಗೂ ಪಪ್ಪಂಗೂ ಡಿವೋರ್ಸ್ ಆಗ್ತಿರೋದಕ್ಕೂ ತಾನೆ. ಬಾಯ್, ಸ್ಕೂಲ್ಗೆ ಹೋಗ್ತಾ ಇದ್ಯಾ? ಈ ಗುಡ್ ಬಾಯ್ಗೋಸ್ಕರ ಅವ್ರು ಏನ್ ತಂದಿದ್ದೀನಿ ಗೊತ್ತಾ? ಇಲ್ಲಿ ನೋಡು, ಚಾಕ್ಲೇಟ್. ನಮ್ಗಳು ಒತ್ತಾಡದಲ್ಲಿ ನಿಮ್ಗೆ ಯಾಕೆ ಸರ್ ಪಾಲು? ಎತ್ತೋಳಾಗಿ ಅವನ ಜವಾಬ್ದಾರಿ ನಂದು, ನಾನೇ ನೋಡ್ಕೋತೀನಿ ಬಿಡಿ. ಅವನ ಜವಾಬ್ದಾರಿ ನಿಮ್ದು ಮಾತ್ರ ಅಲ್ಲ ಸುಬ್ಬಲಕ್ಷ್ಮಿ ಅವರೇ, ನಂದು ಕೂಡ. ಮಗ, ಏನು ಅದು? ನಾಳೆ ನೀನು ಸ್ಕೂಲಿಗೆ ಹೋಗೋದು ಬೇಡ ಮಗ. ಕೋರ್ಟಿಗೆ ಹೋಗಕ್ಕ? ಕೋರ್ಟು ಅಂತ ನಿನಗೆ ಯಾರು ಹೇಳಿದ್ದು ಮಗ? ನನಗೆಲ್ಲ ಗೊತ್ತು, ನೀನು ಪಪ್ಪ ಇಬ್ರು ಡೈವರ್ಸ್ ತಗೊಂತಿದ್ದೀರಾ ಅಲ್ವಾ? ಮರ್ಯಾದೆ ಅನ್ನೋದಿದ್ರೆ ತಾನೆ ತಗೊಳ್ಳೋದು ಕೊಡೋ ಅಂತ ಮಾತು ಬರೋದು. ಅದು ನಿಜಾನೇ ಸಾ, ಬನ್ನಿ ಹೋಗೋಣ. ಹೋಗು ಹೋಗು, ಇನ್ಮೇಲೆ ನಿನಗೆ ಇವನೇ ಗಟ್ಟಿ. ಅಲ್ಲಲ್ಲ, ಇವನೇ ಗತಿ. ಇಷ್ಟು ದಿನ ನಿನ್ನ ಗಂಡ ಮಾತ್ರ ದೂರ ಆಗಿದ್ದ, ಇನ್ಮೇಲೆ ನಿನ್ನ ಮಗನೂ ದೂರ ಆಗ್ತಾನೆ. ದಿನ ನಿನ್ನ ಸ್ಕೂಲ್ಗೆ ಯಾರು ಡ್ರಾಪ್ ಮಾಡ್ತಾರೆ? ಸರಿ ಹೋಗಲಿ ಬಿಡು, ಅಪ್ಪ ಅಮ್ಮ ನಿನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಂತ ನಿನ್ಗೆ ಗೊತ್ತಿದೆಯಾ? ಹ್ಞೂ ಗೊತ್ತು. ಸರಿ, ನಿನಗೆ ಪಪ್ಪ ಅಂದರೆ ಇಷ್ಟನಾ ಇಲ್ಲ ಅಮ್ಮ ಅಂದರೆ ಇಷ್ಟನಾ? ಒಂದ್ ತಿಂಗಳು ನನ್ನ ಜೊತೆ ಇರ್ಬೇಕಾ? ಎಸ್ ಆಫ್ ಕೋರ್ಸ್. ಅಷ್ಟ್ ಮಾತ್ರ ಅಲ್ಲ, ಆ ನಿಮ್ ಅಫೇರ್ ಜೊತೆ ನೀವ್ ಇರೋ ಹಾಗಿಲ್ಲ. ನಾನು ಸುಬ್ಬಲಕ್ಷ್ಮಿ ಒಟ್ಟಿಗೆ ಒಂದ್ ತಿಂಗಳು ಇರ್ಬೇಕಂತ ಹೇಳಿದೆ. ಕೋರ್ಟ್ ಹೇಳಿರೋ ಮಾತನ್ನ ಫಾಲೋ ಮಾಡದೆ ನಮ್ಗೆ ಬೇರೆ ದಾರಿ ಇಲ್ಲ. ಜನು ಪ್ಲೀಸ್, ಇದನ್ನ ನೀನು ಒಪ್ಕೋತೀಯ? ನೀವು ಹೊರಗಡೆ ಏನು ತಿನ್ಬೇಡಿ ಕುಡಿಬೇಡಿ ಅಂದ್ರೆ ನೀವು ಕೇಳಕ್ಕೆ ಇಲ್ವಲ್ಲ? ನಿಮ್ಮ ಆರೋಗ್ಯಕ್ಕೆ ಏನಾದ್ರೂ ಆದ್ರೆ ಯಾರು ಹೊಣೆ? ಇಷ್ಟು ದಿನ ನಿನ್ ಕಾಫಿ ಕುಡಿದೇ ಇದ್ರು, ನನ್ನ ಆರೋಗ್ಯ ಚೆನ್ನಾಗಿತ್ತು ತಾನೆ? ಇಲ್ಲಿ ತನಕನೇ ಬೇರೆ, ಇನ್ ಮುಂದೆನೆ ಬೇರೆ ಮಾವ. ಹೌದು, ಇಲ್ಲಿ ತನಕನೂ ಬೇರೆನೆ, ಇನ್ ಮುಂದೆನೂ ಬೇರೆನೆ. ಹಲೋ ಮಿಸ್ ಕಂಡೋರ್ ಪತಿವ್ರತ ಶಿರೋಮಣಿ, ಎಲ್ರಿಗೂ ಗೊತ್ತಿದೆ ಯಾರು ಹೇಗೆ ಅಂತ. ಸುಮ್ನೆ ಅರ್ಥ ಇಲ್ದೆ ಇರೋ ತರ ಮಾತಾಡಿ ಮುಖಕ್ ಮಂಗಳಾರತಿ ಮಾಡಿಸ್ಕೋಬೇಡ. ಇನ್ನೇನಿದ್ರು ಗ್ಯಾರಿ ನಿನ್ ಪಾಲ್ಗೆ ಹುಳಿ ದ್ರಾಕ್ಷಿ ಅಷ್ಟೆ, ಕನ್ಸಲ್ಲೂ ಅವ್ನು ನಿನಗ್ ಸಿಗಲ್ಲ. ಗ್ಯಾರಿ ಬಂದಲ್ಲ ನಿನ್ ಹೆಂಡತಿ, ನಿನ್ ಮಗು ತಾಯಿ. ಸುಬ್ಬಿ ಬಾಯ್, ಮೊದ್ಲು ಅವನ್ನ ಗಾಡಿಯಿಂದ ಕೆಳಗಿಳ್ಸು, ನಾವು ಹೋಗೋಣ, ಗೆಟಿಂಗ್ ಲೇಟ್. ಏಯ್, ಇಳಿಬೇಕಾಗಿರೋದು ನನ್ ಮಗಿ ಅಲ್ಲ ನಿನ್ ಕೊಬ್ಬು. ಮಾವ ನೀವು ಹೊರಡಿ, ಹೋಗ್ ಕುಂತ್ಕಳಿ ಎಂದೇ. ಗ್ಯಾರಿ
ಏನಾದ್ರೂ ನಿನ್ ಬ್ಲಾಕ್ ಮ್ಯಾಜಿಕ್ ಮಾಡ್ತಿದ್ದಾಳೆ ಹೇಗೆ? ಏಯ್, ಈ ಬ್ಲ್ಯಾಕ್ ವೈಟು ಎಲ್ಲ ನಿನ್ನಂತವ್ರು ಮಾಡೋದು. ಅವರು ನನ್ನ ಗಂಡ, ಅಷ್ಟಕ್ಕೂ ಅವ್ರು ನನ್ನ ಮಾತಲ್ದೆ ಇನ್ನೇ ನಿನ್ನಂತ ಬೀದಿಲೋಗೋರ್ ಮಾತ ಕೇಳ್ತಾರೆ? ಯಾರಿ ನೋಡ್, ಇಷ್ಟೆಲ್ಲ ಮಾತಾಡ್ತಾ ಇದ್ರೆ ಸುಮ್ಮನೆ ನೋಡ್ಕೊಂಡು ನಿಂತಿದ್ಯಲ್ಲ. ಈಗೇನು, ಅವನು ನೀನೇ ಎಣಿಸ್ತೆ ಅಥವಾ ನಾನೇ ಕೆಳಗೆ ಹಾಕ್ಲಾ? ಏಯ್, ನಾನೇ ಕೆಳಗೆ ಹಾಕ್ತೀನಿ. ಏಯ್, ಸುಬ್ಬಲಕ್ಷ್ಮಿ, ಸುಬ್ಬಲಕ್ಷ್ಮಿ ಕೈ ಬಿಡು. ನನ್ನ ಮಗನ್ ಮುಟ್ಟಕ್ಕೆ ಇನ್ನು ಒಂದ್ ಹೆಜ್ಜೆ ಮುಂದಿಟ್ರು ನಿನಗ್ ಸರಿಯಾಗಿ ಎರಡ್ ಹಾಕ್ತೀನಿ ಅಷ್ಟೇಯ. ನನ್ ಕೈ ಬಿಡಿ. ಮಾವ, ನೀವ್ ಹೊರಡಿ. ಗ್ಯಾರಿ, ಪ್ಲೀಸ್, ನನ್ನ ಬಿಟ್ಟು ಹೋಗ್ಬೇಡ. ಸರಿಯಲ್ಲ, ಹೇಳ್ತಾ ಇದ್ದೀನಿ ಕೇಳು. ಸುಬ್ಬಲಕ್ಷ್ಮಿ ಬಿಡು ಅವ್ರ ಕೈನ, ನಾನು ಹೋಗ್ತಿದ್ದೀನಿ ತಾನೆ. ನೋಡು, ಅವ್ಳಿಗೆ ಹರ್ಟ್ ಆಗ್ತಿದೆ, ಲೀವ್ ಹರ್. ಅಯ್ಯೋ ಪಾಪ, ಕಳ್ಳು ಚುರ್ರ ಅಂತ ಇದೇನು? ಅಲ್ಲಿ ನನ್ನ ಮಗ ನರಳ್ತಾ ಇದ್ರೆ ನನ್ನ ಕಳ್ಳು ಚುರ್ರನ್ನ ಕಿಲ್ವಾ? ಈಗ ಕರ್ಕೊ ಹೋಗಿ ಅವನ. ನನಗೆ ಬೇಡ. ಅಥರ್ವಂಗೋಸ್ಕರ ಸುಮ್ಮನೆ ಕೂತೆ ಹೊರತು ನೀನು ಮಾಡಿರೋ ತಿಂಡಿ ತಿನ್ನಕಲ್ಲ. ಹಂಗಂತ ನೀವು ಆಚೆ ತಿಂದು ಹೊಟ್ಟೆ ಕೆಡಿಸ್ಕೋಬೇಕಾ? ಸುಮ್ಕೆ ತಿನ್ನಿ. ನೋಡು ಸುಬ್ಬಲಕ್ಷ್ಮಿ, ಸುಮ್ಮನೆ ಆರ್ಡರ್ ಮಾಡಕ್ಕೆ ಬರ್ಬೇಡ. ನಾನು ಇಷ್ಟು ದಿನ ಹೊರಗಡೆನೆ ತಿಂತಾ ಇದ್ದಿದ್ದು. ಬೇಕು ಅನ್ನೋದನ್ನ ನನ್ನ ಮೊಮ್ಮಗಳು ಅನಿಕಾ ಹೇಳ್ತಾಳೆ. ಏನಿಲ್ಲ ಆಂಟಿ, ಈಗ ನಾನು ಹೇಳೋದು ತುಂಬ ಸ್ಮೂದಾಗಿ ಆಗಬೇಕಾಗಿರೋ ವಿಷಯ. ನನಗೆ ಬೇಕಾಗಿರೋದು ಒಂದೇ ಒಂದು. ಈ ವಾರದಲ್ಲಿ ನನಗೂ ಮತ್ತು ರಿಷಿಗೂ ಎಂಗೇಜ್ಮೆಂಟ್ ಆಗಬೇಕು. ಇನ್ನು ಒಂದು ಹೆಜ್ಜೆ ಮುಂದೆ ಬಂದರೆ ನಿನ್ನ ಮತ್ತೆ ಬಂಧಿಸಿ ಇನ್ನೆಂದು ಬರದಿರೋ ಜಾಗಕ್ಕೆ ಕಳಿಸ್ಬೇಕಾಗತ್ತೆ. ನಿನಗೆ ದೇವರ ಅನುಗ್ರಹ ಇರೋದು ಇದು ಒಂದು ದಿನ ಅಷ್ಟೇ. ಆಮೇಲೆ ನಿನ್ನನ್ನು ಬಂಧಿಸಿ ಸಮುದ್ರದಲ್ಲಿ ಬಿಟ್ಟರೆ ನಿನ್ನನ್ನು ಕಾಪಾಡೋದಕ್ಕೆ ಯಾರು ಬರಲ್ಲ. ಅಷ್ಟು ತಪ್ಪಿಗೆ ನಾನೇ ನಿನಗೆ ಶಿಕ್ಷೆ ಕೊಡ್ತೀನಿ. ಇನ್ನು ಯಾವತ್ತೂ ನೀನು ಇಲ್ಲಿ ತಲೆ ಹಾಕಬಾರ್ದು. ನಿನ್ನ ನಾಶ ಇಲ್ಲಿಂದನೇ ಶುರುವಾಗುತ್ತೆ, ನೋಡ್ತಾ ಇರು. ಓಂ ನಮೋ ಭಗವತಿ ರಾಮ್ ಹ್ರೀಂ ಕ್ಲೀಂ. ಓಂ ರಾಮ್ ಹ್ರೀಂ. ಶ್ರೀಚಕ್ರದ ಪೂಜೆ ನಡೀಲಿ. ಶ್ರೀಚಕ್ರ ಹೊರಗು ಬರೋ ತನಕ ನನಗೆ ನಿನ್ನ ಸಹಾಯ ಬೇಕು. ಆಮೇಲೆ ನಿನ್ನ ಕತೆ ಮುಗಿಸಿ ಶ್ರೀಚಕ್ರವನ್ನು ನಾನೇ ಇಟ್ಕೊಂಡ್ಬಿಡ್ತೀನಿ. ಅಕಸ್ಮಾತ್ ನೀವು ಹೇಳ್ದಂಗೆ ಒಂದು ತಿಂಗಳಲ್ಲಿ ಪೂಜೆ ನಡೀಲಿಲ್ಲ ಅಂದ್ರೆ ಇಡೀ ನಿಮ್ಮ ವಂಶ ವಿಷ್ಣು ಪುರಾಣ ಬಿಟ್ಟು ಹೊರಗಡೆ ಹೋಗ್ಬೇಕು. ಎಷ್ಟು ಧೈರ್ಯ ನಿಮ್ಗೆ, ನಮ್ಮ ಮನೆಗೆ ಬಂದ್ಬಿಟ್ಟು ನನ್ ಮಾವನ್ ಬಗ್ಗೆ ಮಾತಾಡ್ತಿದ್ದೀರಾ? ಗೀತಾ, ಇವರೇನೇ ಮಾತಾಡ್ತಿದ್ದಾರೆ? ಸರಿಯಾಗೆ ಮಾತಾಡ್ತಿದ್ದಾರೆ ಗೀತಾ. ಎಲ್ರಿಗೂ ಮಾತಾಡೋ ಸ್ವಾತಂತ್ರ್ಯ ಇರುತ್ತೆ. ಈ ಮನೆಯಲ್ಲಿ ನೀನೊಬ್ಳೆ ಮಾತಾಡ್ತೀಯಲ್ಲ, ಎಲ್ರು ಹಾಗಲ್ಲ. ನಿಮ್ ಮಾವನ್ನ ಪ್ರೆಸಿಡೆಂಟ್ ಪೋಸ್ಟ್ ಇಂದ ಕಿತ್ತಾಕಿದ್ರಲ್ಲ,
ಅದಕ್ಕೆ ಹೊಟ್ಟೆ ಉರಿ.